ಅದು ಅದೆಷ್ಟೋ ಬಡ ಜನರ ಹಸಿವು ನೀಗಿಸುವ ಒಂದು ಬಹುದೊಡ್ಡ ಯೋಜನೆಯಾಗಿತ್ತು. ಕಡಿಮೆ ಹಣದಲ್ಲಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹೋಗುತ್ತಿದ್ದ ಜನರಿಗೆ ಈಗಿನ ಸರ್ಕಾರ ಶಾಕ್ ನೀಡಿದೆ. ಅಷ್ಟಕ್ಕೂ ಆ ಯೋಜನೆ ಪರಿಸ್ಥಿತಿ ಹೇಗಿದೆ ಅಂತೀರಾ ಈ ಸ್ಟೋರಿ ನೋಡಿ. ಹೌದು, ದಿವಂಗತ ಪ್ರಧಾನಿ ಇಂದಿರಾ ಗಾಂಧಿ ಹೆಸರಿನಲ್ಲಿ ರಾಜ್ಯದಲ್ಲಿ ಅಂದಿನ ಸಿದ್ದರಾಮಯ್ಯ ಸರ್ಕಾರ ಬಡವರ ಹಸಿವು ನೀಗಿಸುವ ಉದ್ದೇಶದಿಂದ ಇಂದಿರಾ ಕ್ಯಾಂಟೀನ್ ಆರಂಭಿಸಿದ್ದರು. ಇನ್ನು ಯೋಜನೆಗೆ ಕೋಟಿ ಹಣ ವ್ಯಯ ಮಾಡಿದ ಅಂದಿನ ಸರ್ಕಾರದ ಅವಧಿ ಮುಗಿಯುತ್ತಿದ್ದಂತೆ ಇಂದಿರಾ ಕ್ಯಾಂಟೀನ್ ಒಂದೊಂದಾಗಿ ಮುಚ್ಚಿಕೊಳ್ಳುವ ಹಂತಕ್ಕೆ ತಲುಪಿದ್ದು ಮಾತ್ರ ದುರದೃಷ್ಟಕರ. ಇನ್ನು ಅವಳಿ ನಗರದ ಇಂದಿರಾ ಕ್ಯಾಂಟೀನ್ಗಳಿಗೆ ಆಹಾರ ಪೂರೈಸಲು ಕೇಶ್ವಾಪುರ್ ಬೆಂಗೇರಿಯಲ್ಲಿ 3 ವರ್ಷಗಳ ಹಿಂದೆ ಆರಂಭಿಸಿದ್ದ ಮಾಸ್ಟರ್ ಕಿಚನ್ 10 ತಿಂಗಳಿಂದ ಬಂದ್ ಆಗಿದೆ. ಕೆಲವೇ ದಿನಗಳಲ್ಲಿ ತಲೆ ಎತ್ತಿ ನಿಂತಿದ್ದ ಈ ಮಾಸ್ಟರ್ ಕಿಚನ್ ಕಟ್ಟಡ ಸದ್ಯ ನಿರುಪಯುಕ್ತವಾಗಿದ್ದು ಸರ್ಕಾರದ ಹಣ ಹೇಗೆ ವ್ಯಯವಾಗುತ್ತಿದೆ ಎಂಬುದಕ್ಕೆ ಇದೊಂದು ಉದಾಹರಣೆಯಾಗಿದೆ. ಅದಕ್ಕೆ ಪಾಲಿಕೆ ಅಧಿಕಾರಿಗಳು ಏನು ಹೇಳ್ತಾರೆ ಕೇಳಿ. ಬೆಂಗೇರಿಯಲ್ಲಿದೆ, ಈ ಕೊರೋನಾ ಬಂದ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಕ್ಲೋಸ್ ಆಗಿತ್ತು. ನಂತರ ಮಾಸ್ಟರ್ ಕಿಚನ್ ಕೂಡ ಅವರು ಕ್ಲೋಸ್ ಮಾಡಿದ್ರು. ಅವರಿಗೆ ಡ್ಯೂಸ್ ಇರ್ತಕ್ಕಂಥದ್ರಲ್ಲಿ ಗಣನೀಯವಾಗಿ ನಾವು ಪೇಮೆಂಟ್ ಕೂಡ ಮಾಡಿದ್ದೇವೆ. ಹಾಗಾಗಿ ಈಗ ಅವ್ರಿಗೆ ಪುನಃ ನಾವು ನಿರ್ದೇಶನ ಕೊಟ್ಟಿದ್ದೇವೆ. ನಿನ್ನೆ ನನ್ನ ಗಮನಕ್ಕೆ ತಂದಿದ್ದಾರೆ, ಅವ್ರ ನಿರ್ದೇಶನ ಕೊಟ್ಟಿದ್ದೀನಿ. ಮಾಸ್ಟರ್ ಕಿಚನಲ್ಲೇ ಮಾಡಬೇಕು ಅನ್ನುವಂಥದ್ದು. ಇಂದಿರಾ ಕ್ಯಾಂಟೀನ್ಗೆ ಈಗ ಸದ್ಯಕ್ಕೆ ಹೋಟೆಲಿಂದ ತಂದು ಸಪ್ಲೈ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಇದೆ. ಅವರಿಗೆ ಮಾಸ್ಟರ್ ಕಿಚನ್ ಮೂಲಕನೇ ಅದನ್ನು ಪೇಮೆಂಟ್ ಮಾಡ ಅಲ್ಲಿ ಅಡುಗೆ ತಯಾರಿಸಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅನ್ನುವಂಥದ್ದು ನಾವು ಡೈರೆಕ್ಷನ್ ಕೊಟ್ಟಿದ್ದೀನಿ. ನಾನು ಪೇಮೆಂಟ್ ಆಗಿದ್ದಿಲ್ಲ. ಸೊ ನಾವು ಪರ್ಮಿಷನ್ ತೊಗೊಂಡು ಗೌರ್ಮೆಂಟಿಂದ ಕೂಡ ನಮ್ಮ ಮೇಲೆ ಒತ್ತಡ ಬಂದು ನೀವು ಕೊಡಲೇಬೇಕು ಮಹಾನಗರ ಪಾಲಿಕೆ ಶೇರ್ ಅಂದಾಗ ಅವರಿಗೆ ಅಡ್ಜಸ್ಟ್ ಮಾಡಿ ಹಣವನ್ನು ಕೊಟ್ಟಿದ್ದೇವೆ. ಹಾಗಾಗಿ ಅವರು ಬಂದ್ ಮಾಡೋ ಪ್ರಶ್ನೆ ಉದ್ಭವಿಸೋದಿಲ್ಲ. ದೇ ಹ್ಯಾವ್ ಟು ಕಂಟಿನ್ಯೂ ಆ್ಯಸ್ ಪರ್ ದ ಟರ್ಮ್ಸ್ ಆಫ್ ದ ಕಾಂಟ್ರಾಕ್ಟ್. ಅವ್ರು ಮಾಡಲೇಬೇಕು, ಅವ್ರು ನಿರ್ದೇಶನ ಕೊಟ್ಟಿದ್ದೆ, ಅವ್ರು ಮಾಡ್ತಾರೆ, ಮಾಡಲೇಬೇಕು. ಇನ್ನು ಬೆಂಗೇರಿಯ ಸಂತೆ ಮಾರುಕಟ್ಟೆ ಬರುವ ಸಾರ್ವಜನಿಕರ ಅನುಕೂಲಕ್ಕಾಗಿ ಮೈದಾನದಲ್ಲಿ ಅಲ್ಲಿನ ಕೆಲವರು ಭಾರಿ ವಿರೋಧದ ಮಧ್ಯೆ ಕಿಚನ್ ಕಟ್ಟಡ ನಿರ್ಮಿಸಲಾಗಿತ್ತು. ಇನ್ನು ಸರ್ಕಾರದ ಆದೇಶದಂತೆ ಟಿಫನ್ ಹಾಗೂ ಮಧ್ಯಾಹ್ನ ಸಂಜೆ ಊಟಕ್ಕೆ ಬೇಕಾದ ಆಹಾರವನ್ನು ಈ ಕಿಚನ್ನಲ್ಲಿಯೇ ತಯಾರಿಸಿ ಅವಳಿ ನಗರದಲ್ಲಿರುವ ಇಂದಿರಾ ಕ್ಯಾಂಟೀನ್ಗಳಿಗೆ ಪೂರೈಸಬೇಕು. ಆದರೆ ಪದ್ಧತಿಯನ್ನು ಕೈಬಿಟ್ಟು ಖಾಸಗಿಯಾಗಿ ಆಹಾರ ತಯಾರಿಸಿ ಪೂರೈಸುತ್ತಿರುವ ಉದ್ದೇಶ ಪಾಲಿಕೆಗೆ ತಿಳಿಯದಿರುವುದು ಅಚ್ಚರಿ ಮೂಡಿಸಿದೆ. ಮುಖ್ಯ ಅಡುಗೆ ಕೇಂದ್ರ ಬಂದ್ ಆಗಿದ್ದರಿಂದ ಊಟ ಉಪಹಾರ ಎಲ್ಲಿಂದ ಪೂರೈಸಲಾಗುತ್ತದೆ ಎಂಬ ಅನುಮಾನ ಎಲ್ಲರನ್ನೂ ಕಾಡುತ್ತಿದೆ. ಒಟ್ಟಿನಲ್ಲಿ ಬಡಜನರ ಹಸಿವು ನೀಗಿಸುವ ಉದ್ದೇಶ ಹೊಂದಿರುವ ಈ ಯೋಜನೆ ರಾಜಕೀಯ ಗೊಂದಲಕ್ಕೆ ಸಿಲುಕಿ ಮುಚ್ಚುವ ಹಂತಕ್ಕೆ ತಲುಪಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಹಿಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಡವರ ಪಾಲಿಗೆ ಸಂಜೀವಿನಿ ಆಗಿದ್ದು ಶ್ರೀಮತಿ ಇಂದಿರಾ ಗಾಂಧೀಜಿಯವರ ಹೆಸರಿನಡಿ ಇಂದಿರಾ ಕ್ಯಾಂಟೀನ್ ಅಂತ ಒಂದು ವಿನೂತನ ಬಡವರ ಹೊಟ್ಟೆ ತುಂಬಿಸುವಂಥ ಒಂದು ಕಾರ್ಯಕ್ರಮನ ರಾಜ್ಯ ಸರ್ಕಾರ ಆಶಿಸಿತ್ತು. ತಮ್ಮೆಲ್ಲರೂ ಗೊತ್ತಿರುವಾಗ ಕೋವಿಡ್ ಕಾಲದಲ್ಲಿ ಲಾಕ್ಡೌನ್ ಆದಾಗ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ದೀನ ದಲಿತರಿಗೆ ದುಡಿಯೋಕ್ಕೆ ವ್ಯವಸಾಯ ಇಲ್ಲದೆ, ಉದ್ಯೋಗ ಇಲ್ಲದೆ ನಷ್ಟದಲ್ಲಿದ್ದಾಗ ಅವರ ಪಾಡಿಗೆ ಹೊಟ್ಟೆ ತುಂಬಿಸಿ ಅವ್ರ ಪಾಡಿಗೆ ಸಂಜೀವಿನಿ ಆದಿದ್ದು ಇಂದಿರಾ ಕ್ಯಾಂಟೀನ್ ಒಂದೇ. ಇಂಥ ಒಂದು ಇಂದಿರಾ ಕ್ಯಾಂಟೀನ್ನ ಮಾಸ್ಟರ್ ಕಿಚನ್ ಇವತ್ತು ಬಂದಾಗೋಗ್ಬಿಟ್ಟಿದೆ. ಕೂಡಲೇ ಸರ್ಕಾರ, ಸಚಿವಾಲಯ ಮತ್ತು ಜಿಲ್ಲಾ ಆಡಳಿತ ಈ ಮಾಸ್ಟರ್ ಕಿಚನ್ನ ಪ್ರಾರಂಭಿಸಿ ಎಷ್ಟೋ ಜನ ಈ ಏನು ಇಂದಿರಾ ಕ್ಯಾಂಟೀನ್ ಮೇಲೆ ಅವಲಂಬಿತ ಉಪಜೀವನಕ್ಕೋಸ್ಕರ, ಹೊಟ್ಟೆಪಾಡಿಗೋಸ್ಕರ, ಹೊಟ್ಟೆಯ ಹಸಿವು ನೀಗಿಸ್ಕೋಸ್ಕರ ಇಂದಿರಾ ಕ್ಯಾಂಟೀನ್ ಮೇಲೆ ನಂಬಿದ್ದಾರೆ, ಅವರೆಲ್ಲರಿಗೆ ಆಶ್ರಯ ಆಗಿ ನಿಲ್ಲುವಂಥ ಕೆಲಸ ಮಾಡಬೇಕು. ಪಾಪ ಇಂದಿರಾ ಕ್ಯಾಂಟೀನ್ ಊಟ ಮಾಡೋಕ್ಕಂತ ಹೋಗ್ತಾರೆ, ಅಲ್ಲಿ ನೋಡಿದ್ರೆ ಕ್ಯಾಂಟೀನ್ ಬಂದಾಗ್ಬಿಟ್ಟಿದೆ. ಹಾಗಾಗಿ ಮತ್ತಲ್ಲಿ ಹೋಗೋಕ್ಕೆ ಪ್ರಯತ್ನ ಮಾಡಲ್ಲ, ಮುಜುಗುರಕ್ಕೀಡಾಗಿ. ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಆದಷ್ಟು ಬೇಗ ಈ ಮುಚ್ಚಿರುವಂಥ ಕ್ಯಾಂಟೀನ್ನ ಕಿಚನ್ನ ಓಪನ್ ಮಾಡಬೇಕು ಅಂತ ಹೇಳ್ಬೋದು.